ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ನಗರದವರೆಗೂ ಮೆಟ್ರೋ ಯೋಜನೆ ವಿಸ್ತರಿಸಲು ಚಿಂತನೆ ನಡೆಸಲಾಗಿದೆ ಎಂದು ಉಪ ಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದರು. ತುಮಕೂರು ನಗರದವರೆಗೂ ಮೆಟ್ರೋ ರೈಲು ಸಾರಿಗೆ ವಿಸ್ತರಿಸಲು ಚಿಂತನೆ ನಡೆಸಿದ್ದು, ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅನಗತ್ಯ ಕಾಮಗಾರಿ ತೆಗೆದುಕೊಳ್ಳದೆ ರಸ್ತೆ, ಚರಂಡಿ ಸೇರಿದಂತೆ ಅತ್ಯಗತ್ಯವಾಗಿರುವ ಮೂಲಭೂತ ಸೌಕರ್ಯ ಕಲ್ಪಿಸಿ ಎಂದು ಉಪ ಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಗರದಲ್ಲಿ ವಾರ್ತುಲ ರಸ್ತೆಯ ಜೀರ್ಣೋದ್ದಾರ, ಸ್ಮಾರ್ಟ್ ಸಿಟಿ ನಿರ್ಮಾಣಕ್ಕೆ ಶಂಕುಸ್ಥಾಪನೆ, ಸ್ಮಾರ್ಟ್ ಲಾಂಜ್ ಸೇರಿದಂತೆ ಸ್ಮಾರ್ಟ್ ಸಿಟಿ ಯೋಜನೆಯ ಮೊದಲ ಹಂತದ 195 ಕೋಟಿ ರೂಪಾಯಿ ವೆಚ್ಚ ಕಾಮಗಾರಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿದ ಬಳಿಕ ಮಾತನಾಡಿ, ಮೆಟ್ರೋ ರೈಲನ್ನು ತುಮಕೂರು ನಗರದವರೆಗೂ ವಿಸ್ತರಿಸಲು ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ದಾನೆ. ತುಮಕೂರು ನಗರದಲ್ಲಿ ಪ್ರತಿದಿನ 50,000 ಜನ ಓಡಾಡುತ್ತಾರೆ. ಮೆಟ್ರೋ ವಿಸ್ತರಣೆ ನಮ್ಮ ಕನಸು. ವೈಫೈ ಸೇರಿದಂತೆ ಎಲ್ಲಾ ಆಧುನಿಕ ಸೌಲಭ್ಯಗಳು ತುಮಕೂರಿನಲ್ಲಿ ಸಿಗುವಂತಾಗಬೇಕು. ಕಳೆದ 2 ವರ್ಷದಿಂದ ಪುಸ್ತಕದಲ್ಲಿಯೇ ಇದ್ದ ಸ್ಮಾರ್ಟ್ ಸಿಟಿ ಯೋಜನೆಯ ಮೊದಲ ಹಂತದ ಕಾಮಗಾರಿಗೆ ಚಾಲನೆ ನೀಡಿದ್ದಾನೆ. ಸ್ಮಾರ್ಟ್ ಎಂದಾಕ್ಷಣ ಏನೋ ಹೊಸ ಚಮತ್ಕಾರ ಎಂದು ಭಾವಿಸಬೇಕಿಲ್ಲ. ಎಲ್ಲ ಮೂಲ ಸೌಕರ್ಯ ಒಳಗೊಂಡಿರುವ ನಗರವಾಗಬೇಕು. ಹಳ್ಳಿ, ಪಟ್ಟಣ ಹಾಗೂ ನಗರದಲ್ಲೂ ಒಂದೇ ರೀತಿ ಮೂಲಭೂತ ಸೌಕರ್ಯ ಇರಬೇಕು ಎಂದರು. 2006 ಮನಮೋಹನ್ ಸಿಂಗ್ ಪ್ರಧಾನಿಗಳಾಗಿದ್ದಾಗ ಈ ಚಿಂತನೆ ಆರಂಭವಾಗಿತ್ತು. ಪ್ರಧಾನಿ ಮೋದಿರವರ 100% ಹಣ ನೀಡಬಹುದಿತ್ತು. ಆದರೆ ರಾಜ್ಯಕ್ಕೂ ಜವಾಬ್ದಾರಿ ಇರಲಿ ಎಂಬ ಕಾರಣಕ್ಕೆ ರಾಜ್ಯದಿಂದಲೂ 50% ಪಾಲು ಪಡೆದಿದ್ದಾರೆ. ತುಮಕೂರು ನಗರದಲ್ಲಿ ರಸ್ತೆ ಹಾಗೂ ಚರಂಡಿಗಳಾಗಬೇಕು. ಚಿಕ್ಕಪೇಟೆ, ಬಾರ್ಲೈನ್ ರಸ್ತೆಗಳು ಎಂದಿಗೂ ಕಿರಿದಾಗಿವೆ. ನಗರದ ಮುಖ್ಯ ರಸ್ತೆಯೇ ಕಳಪೆಯಾಗಿದೆ. ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿಯೇ ತುಮಕೂರು ಅತಿ ಹೆಚ್ಚು ಹಿಂದುಳಿದಿದೆ. ಇಲ್ಲಿಯ ರಸ್ತೆ ಚರಂಡಿಗಳು ಅಭಿವೃದ್ದಿಯಾಗಬೇಕಿವೆ ಎಂದು ಹೇಳಿದರು. ಸಣ್ಣ ಪುಟ್ಟ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡತಕ್ಕಂಥದ್ದು, ಅದರ ಜೊತೆಗೆ ಸುಮಾರು 195 ಕೋಟಿ ಇಷ್ಟು ಕಾಮಗಾರಿಗಳಿಗೆ ಇವತ್ತು ಶಂಕುಸ್ಥಾಪನೆ ಹಾಕಿದೆ. ನಾನು ಚಿಕ್ಕಂದಿನಿಂದ ನೋಡ್ತಾ ಇದ್ದೀನಿ, ಬಹಳ ಮುಖ್ಯವಾಗಿ ತುಮಕೂರಿನಲ್ಲಿ ರಸ್ತೆಗಳಾಗಬೇಕು, ರಸ್ತೆ ಮತ್ತು ಚರಂಡಿ. ರಸ್ತೆ ಇದ್ರೆ ಚರಂಡಿ ಇರೋದಿಲ್ಲ ಸಾಮಾನ್ಯವಾಗಿ ನಮ್ಮಲ್ಲಿ. ಹಾಗಾಗಿ ರಸ್ತೆಗಳಾಗಬೇಕು, ಚಿಕ್ಕಪೇಟೆ ಇರ್ಬೋದು ಅಥವಾ ಬಾರ್ಲೈನ್ ಇರ್ಬೋದು ಅಥವಾ ನಮಗೆ ಸೋಮೇಶ್ವರ ಎಕ್ಸ್ಟೆನ್ಷನ್ ಇರ್ಬೋದು, ಆ ಕಡೆ ಪೂರ್ವಸ್ ಕಾಲೋನಿ ಇರ್ಬೋದು, ಯಾವುದನ್ನೇ ನೀವು ಎಕ್ಸ್ಟೆನ್ಷನ್ಗಳು ತಗೊಂಡ್ರೆ ಸುಮಾರು 500 ಕಿಲೋಮೀಟರ್ ಉದ್ದ ರಸ್ತೆ, ಮಂಡ್ ರಸ್ತೆ ಇದೆ. ಬಹುಶಃ ಯಾವ ಪಟ್ಟಣದಲ್ಲೂ, ಯಾವ ಸಿಟಿ ಕಾರ್ಪೊರೇಷನ್ ಆಗಿರ್ತಕ್ಕಂಥ ಯಾವುದೇ ಸಿಟಿಯಲ್ಲಿ ಇರಲಿಕ್ಕಿಲ್ಲ. ಮೊದಲನೇದಾಗಿ ಆ ರಸ್ತೆಗಳನ್ನೆಲ್ಲ ನಾವು ಆಸ್ಪಾಲ್ಟ್ ಮಾಡಬೇಕು, ಮತ್ತು ಎಲ್ಲೆಲ್ಲಿ ಚರಂಡಿಗಳನ್ನ ಮಾಡ್ತಕ್ಕಂಥ ಅಗತ್ಯ ಇದೆ ಆ ಚರಂಡಿಗಳನ್ನ ಮಾಡಬೇಕು. ನೀವು ಯಾವ ರೀತಿ ಈ ಸ್ಮಾರ್ಟ್ ಸಿಟಿಯಲ್ಲಿ ಕಾರ್ಯಕ್ರಮ ರೂಪಿಸ್ತಿರೋ ಇದು ಮೊದಲನೇದಾಗಬೇಕು. ಈಗ ನಾನು ನಿನ್ನೆ ಬರುವಾಗ ನೋಡಿ ಹೇಳ್ತಾ ಇದ್ದೆ, ನಮ್ದು ಮೇನ್ ರೋಡೇನೆ. ನಗರಾಭಿವೃದ್ಧಿ ಸಚಿವ ಯುಟಿ ಅಬ್ದುಲ್ ಖಾದರ್, ಸಂಸದ ಎಸ್ಪಿ ಮುದ್ದನ್ಮೇಗೌಡ, ಶಾಸಕ ಜಿಬಿ ಜ್ಯೋತಿ ಗಣೇಶ್, ಮಾಜಿ ಶಾಸಕ ಡಾ ರಫೀಕ್ ಅಹಮದ್, ತುಮಕೂರು ವಿವಿ ಕುಲಪತಿ ಪ್ರೊಫೆಸರ್ ವೈಎಸ್ ಸಿದ್ದೇಗೌಡ, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಜಿಲ್ಲಾಧಿಕಾರಿ ಡಾ ಕೆ ರಾಕೇಶ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಸಿಇಒ ಅನಿಸ್ ಕಣ್ಮಣಿ ಕೆ ಜಾಯ್, ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಮತ್ತಿತರರು ಹಾಜರಿದ್ದರು. ರಾಜ್ಯ ಸರ್ಕಾರ ಕೂಡಲೇ ಬಿಸಿಯೂಟ ನೌಕರರಿಗೆ ಕನಿಷ್ಠ ವೇತನ ನೀಡಿ ವಿವಿಧ ಬೇಡಿಕೆ ಈಡೇರಿಸಬೇಕು ಎಂದು ತುಮಕೂರಿನಲ್ಲಿ ನೌಕರರು ಒತ್ತಾಯಿಸಿದರು. ಬಿಸಿಯೂಟ ನೌಕರರು ಬೆಳಗಿನಿಂದ ಸಂಜೆವರೆಗೂ ಕಾರ್ಯನಿರ್ವಹಿಸುತ್ತಾರೆ. ಆದರೆ ಸರ್ಕಾರ ಕನಿಷ್ಠ ಕೂಲಿ ನೀಡದೆ ವಂಚಿಸುತ್ತಿದೆ. ಮಾಡಿರುವ ಕೆಲಸಕ್ಕಾದರೂ ಸರಿಯಾಗಿ ಸಂಬಳ ನೀಡದೆ ಅನ್ಯಾಯ ಮಾಡುತ್ತಿದೆ ಎಂದು ಸಿಐಟಿಯು ರಾಜ್ಯ ಉಪಾಧ್ಯಕ್ಷೆ ಲೀಲಾವತಿ ಆರೋಪಿಸಿದರು. ತುಮಕೂರಿನ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಅಕ್ಷರ ದಾಸೋಹ ನೌಕರರ 3ನೇ ಜಿಲ್ಲಾ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿ, ಬಿಸಿಯೂಟ ನೌಕರ ಕಷ್ಟಪಟ್ಟು ದುಡಿತಾರೆ, ಆದರೆ ಸರ್ಕಾರ ಕನಿಷ್ಠ ಸೌಲಭ್ಯ ನೀಡುತ್ತಿಲ್ಲ. ನಾವು ಆಸ್ತಿ ಕೊಡಿ ಎಂದು ಕೇಳುತ್ತಿಲ್ಲ, ಮಾಡುತ್ತಿರುವ ಕೆಲಸಕ್ಕೆ ಸಮಾನವಾಗಿ ವೇತನ ಕೊಡಲಿ ಎಂದು ಆಗ್ರಹಿಸಿದರು. ಬಿಸಿಯೂಟ ನೌಕರರಿಗೆ ಕನಿಷ್ಠ 18,000 ವೇತನ ನೀಡಬೇಕು. 45ನೇ ಭಾರತೀಯ ಕಾರ್ಮಿಕರ ಸಮ್ಮೇಳನದ ಶಿಫಾರಸಿನಂತೆ ನೌಕರರಿಗೆ ಕನಿಷ್ಠ ಕೂಲಿ ಮತ್ತು ಸೇವಾ ಭದ್ರತೆ ಒದಗಿಸಬೇಕು. ಬಿಸಿಯೂಟ ಯೋಜನೆಯನ್ನು ಬೇರೆ ಯಾವುದೇ ಹೆಸರಿನಲ್ಲಿ ಕೊಡುವ ಕ್ರಮ ವಾಪಸ್ಸಾಗಬೇಕು. ಬಿಸಿಯೂಟ ಯೋಜನೆಯನ್ನು 12ನೇ ತರಗತಿವರೆಗೂ ವಿತರಿಸಬೇಕು. ಪ್ರತಿ ಶಾಲೆಯಲ್ಲಿ ಕನಿಷ್ಠ 1 ಅಡಿಗೆಯವರನ್ನು ನೇಮಿಸಬೇಕು ಎಂದು ಆಗ್ರಹಿಸಿದರು.
ಎಲ್ಲ ನೌಕರರಿಗೂ ರಾಷ್ಟೀಯ ಸ್ವಾಸ್ಥ್ಯ ಬಿಮಾ ಯೋಜನೆ ಜಾರಿ ಮಾಡಬೇಕು. ಸರ್ಕಾರ ಹಾಜರಾತಿ ಆಧಾರದಲ್ಲಿ ಕೆಲಸದಿಂದ ಕೈಬಿಡುವ ಕ್ರಮ ನಿಲ್ಲಿಸಬೇಕು. ಬರಗಾಲ ಹಾಗೂ ವಿಶೇಷ ರಜೆ ದಿನಗಳಲ್ಲಿ ವೇತನ ನೀಡಬೇಕು, ಜೊತೆಗೆ ಪೆನ್ಷನ್ ಕೊಡಬೇಕು. ಬಿಸಿಯೂಟ ನೌಕರರನ್ನ ಶಿಕ್ಷಣ ಇಲಾಖೆಯಲ್ಲಿ ಕಾಯಂ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಕಾರ್ಯದರ್ಶಿ ಎನ್ ಕೆ ಸುಬ್ರಹ್ಮಣ್ಯ, ಸಂಚಾಲಕರಾದ ಸುಕನ್ಯಾ, ಗಜಾವತಿ, ಗಿರಿಜಾ, ಅನಸೂಯ, ಗೌರಮ್ಮ, ಸುಮಾ ಇತರರು ಉಪಸ್ಥಿತರಿದ್ದರು. ತುಮಕೂರಿನಲ್ಲಿ ಎಐಟಿಯುಸಿ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ರಫಲಾಕರಣ ಕುರಿತು ವಿಚಾರ ಸಂಕಿರಣ ನಡೆಯಿತು. ತುಮಕೂರಿನ ಉಡುಪಿ ಹೋಟೆಲ್ ಸಭಾಂಗಣದಲ್ಲಿ ಎಐಟಿಯುಸಿ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ವಿಚಾರ ಸಂಕಿರಣ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖಂಡ ಎನ್ ಸುಂದರಮೂರ್ತಿ ರಫೇಲ್ ಹಗರಣದ ಬಗ್ಗೆ ವಿಷಯ ಮಂಡಿಸಿದರು. ಇಂದಿನ ಸರ್ಕಾರದ ಅವಧಿಯಲ್ಲಿ ರಫೇಲ್ ಯುದ್ದ ವಿಮಾನ ಖರೀದಿ ಮಾಡಲು ಒಪ್ಪಂದ ಆಗುತ್ತದೆ. ನಂತರ ಬರುವ ಬಿಜೆಪಿ ಸರ್ಕಾರ ಯುದ್ದ ವಿಮಾನ ಖರೀದಿಗೆ ಮುಂದಾಗುತ್ತದೆ. ಆದರೆ ಇಲ್ಲಿ ಹಲವು ನಿಯಮ ಉಲ್ಲಂಘಿಸಲಾಗುತ್ತದೆ. ನಿಗದಿಯಾಗಿದ್ದ ಖರೀದಿ ಹಣ ದುಪ್ಪಟ್ಟಾಗುತ್ತದೆ. ಒಡಂಬಡಿಕೆಯಲ್ಲಿ ಎಚ್ಎಎಲ್ ಬದಲಿಗೆ ರಿಲಯನ್ಸ್ ಕಂಪನಿ ಬಂದು ಸೇರುತ್ತದೆ. ಇವೆಲ್ಲವೂ ಭ್ರಷ್ಟಾಚಾರದ ಒಂದು ಭಾಗವೇ ಆಗಿದೆ ಎಂದು ಸುಂದರಮೂರ್ತಿ ವಿವರಿಸಿದರು. ಈಗಿನ ಕೇಂದ್ರ ಸರ್ಕಾರ ಕೇವಲ ಶ್ರೀಮಂತರ ಪರ ನಿಂತಿದೆ. ರಫೇಲ್ ಹಗರಣವನ್ನೇ ಮುಚ್ಚಿಹಾಕುವ ಹುನ್ನಾರ ನಡೆಸಿದೆ. ಕೇಂದ್ರ ಸ್ವಾಮಿತ್ಯ ಎಚ್ಎಎಲ್ ಸಂಸ್ಥೆಗೆ ಹೊಡೆತ ನೀಡುವ ಕಾರ್ಯಕ್ಕೂ ಮುಂದಾಗಲಿದೆ ಎಂಬ ಅನುಮಾನ ಮೂಡುವಂತಾಗಿದೆ ಎಂದು ಹೇಳಿದರು. ಅವಾಗಿದ್ದಂತ ಪ್ರಧಾನಮಂತ್ರಿಗಳು ಫ್ರಾನ್ಸ್ ನ ಪ್ರೆಸಿಡೆಂಟ್ ಯಾರು ಅಂತ ಹೇಳಿದ್ರೆ ಫ್ರಾಂಕೋಯಿಸ್ ಹಾಲಂಡೆ ಹೊಲಂಡೆ ಅಂತ ಅವ್ರ ಹೆಸರು ಇಟ್ಕೊಳ್ಳಿ ಸಾಕು, ತುಂಬಾ ದೀರ್ಘವಾಗಿ ಏನು ಬೇಡ. ಫ್ರಾಂಕೋಯಿಸ್ ಹೊಲಂಡೆ ಇಂಡಿಯಾ ದೇಶದಲ್ಲಿ ಇದ್ದವರು ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್, ಫ್ರಾನ್ಸ್ ನ ಅಧ್ಯಕ್ಷರು ಫ್ರಾಂಕೋಯಿಸ್ ಹೊಲಂಡೆ ಇವರು ಹೇಳ್ತಾರೆ. ಅದರಿಂದ ಆ ಒಪ್ಪಂದದ ಒಂದು ಅಂಶ ಏನು ಅಂತ ಹೇಳಿದ್ರೆ ಹೆಚ್ಚಿನ ನಮ್ಮ ಪಾರ್ಟ್ನರ್ ನಾವು 118 ಪ್ಲೇನ್ ರೆಡಿ ಕಂಡೀಷನ್ ಕೊಡ್ತೀವಿ, ಇನ್ನು 108 ಪ್ಲೇನ್ ಇಂಡಿಯಾ ದೇಶದಲ್ಲಿ ಮಾಡಬೇಕು. ಮಾಡಬೇಕಾದ್ರೆ ಇದೆಲ್ಲ ಷರತ್ತುಗಳಿದೆ. ಷರತ್ತುಗಳೇನು? ಒಂದು ಹೆಚ್ಚಿನ ಸಾಮರ್ಥ್ಯ ಇದೆ, ಏರ್ ಫೀಲ್ಡ್ ಇದೆ ಅವರಿಗೆ, ಏರೋಡ್ರೋಮು ಇದೆ, ಏರ್ ಟೆಸ್ಟಿಂಗ್ ಫೀಲ್ಡು ಇದೆ ಅವರಿಗೆ. ಜೊತೆಯಲ್ಲಿ ಒಪ್ಪಂದೊಂದು ಭಾಗ ಏನು ಅಂತ ಹೇಳಿದ್ರೆ ಇನ್ ಆರ್ಡರ್ ಟು ಪ್ರಿಪೇರ್ ಇನ್ ಆರ್ಡರ್ ಟು ಮ್ಯಾನುಫ್ಯಾಕ್ಚರ್ 108 ಪ್ಲೇನ್ಗಳು ಇಂಡಿಯಾ ದೇಶದಲ್ಲಿ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ತಂತ್ರಜ್ಞಾನ ಏನಿದೆ ಅದು ನಮ್ಮ ದೇಶದಲ್ಲಿ ಇಲ್ಲ. ಆ ಪ್ಲೇನ್ ನ ಮಾಡೋದಕ್ಕೆ ಈ ಪ್ಲೇನ್ ಏನಿದೆ ವಾರ್ ಪ್ಲೇನ್. ಎಐಟಿಯುಸಿ ಕಾರ್ಯದರ್ಶಿ ಗಿರೀಶ್, ಮುಖಂಡ ರೇವಣ್ಣ ಇತರರು ಹಾಜರಿದ್ದರು. ತುಮಕೂರಿನ ಜೆಡಿಎಸ್ ಕಚೇರಿಯಲ್ಲಿ ಕಾರ್ಯಕರ್ತರು ಮುಖಂಡರು ಕೇಕ್ ಕತ್ತರಿಸುವ ಮೂಲಕ ಸಿಎಂ ಕುಮಾರಸ್ವಾಮಿ ಹುಟ್ಟುಹಬ್ಬ ಆಚರಿಸಿದರು. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬವನ್ನ ರಾಜ್ಯಾದ್ಯಂತ ಜೆಡಿಎಸ್ ಕಾರ್ಯಕರ್ತರು ಸಂಭ್ರಮದಿಂದ ಆಚರಿಸಿದರು. ಅದೇ ರೀತಿ ತುಮಕೂರಿನಲ್ಲೂ ಹುಟ್ಟುಹಬ್ಬ ಆಚರಿಸಲಾಯಿತು. ನಗರದ ಜೆಡಿಎಸ್ ಕಚೇರಿಯಲ್ಲಿ ಮಾಜಿ ಶಾಸಕ ಹೆಚ್ಚು ನಿಂಗಪ್ಪ ಅವರು ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಿ ಎಚ್ಡಿಕೆಗೆ ಶುಭಾಶಯ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು ಕುಮಾರಸ್ವಾಮಿ ಅವರು ಸಿಎಂ ಆಗಿ ಉತ್ತಮ ಆಡಳಿತ ನೀಡುತ್ತಿದ್ದಾರೆ. ರೈತರ ಸಾಲಮನ್ನಾ ಮಾಡುವ ಮೂಲಕ ರೈತರ ಬದುಕು ಹಸನು ಮಾಡಲು ಮುಂದಾಗಿದ್ದಾರೆ. ಉತ್ತಮ ಕಾರ್ಯಕ್ರಮಗಳ ಮೂಲಕ ರಾಜ್ಯದ ಅಭಿವೃದ್ದಿಗೆ ಶ್ರಮಿಸುತ್ತಿದ್ದಾರೆ. ಅವರಿಗೆ ದೇವರು ಹೆಚ್ಚಿನ ಆರೋಗ್ಯ ದೀರ್ಘಾಯುಷ್ ನೀಡಿ ರಾಜ್ಯದ ಸೇವೆ ಮಾಡಲು ಮತ್ತಷ್ಟು ಅವಕಾಶ ಕಲ್ಪಿಸಲಿ ಎಂದು ಶುಭ ಹಾರೈಸಿದರು. ಚುನಾವಣೆ ಪಕ್ಷವನ್ನು ಇನ್ನೂ ಹೆಚ್ಚು ಹೆಚ್ಚು ರೀತಿಯಲ್ಲಿ ಸದೃಢಗೊಳಿಸಲು ಶಕ್ತಿಯುತಗೊಳಿಸಿದ್ರೆ ನಾವು ಕುಮಾರಸ್ವಾಮಿ ಅವರಿಗೆ ಒಂದು ಕೊಡುಗೆಯನ್ನು ಕೊಟ್ಟಂತಾಗ್ತದೆ ಕಾರ್ಯಕರ್ತರು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ. ಯಾಕೆಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ತುಮಕೂರು ಪಾರ್ಲಿಮೆಂಟರಿ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ಗಿಂತಲೂ 130,000 ಮತಗಳು ಮುಂದಿದ್ದೀವಿ. ಆ ಕ್ಷೇತ್ರದಿಂದ ಆ ಕಾರಣದಿಂದ ನಮ್ಮ ಮಂಜು ಹೇಳಿದಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಎಂಪಿ ಕ್ಷೇತ್ರವನ್ನು ನಾವು ಜನತಾದಳಕ್ಕೆ ಉಳಿಸ್ಕೊಳ್ಳೋದಕ್ಕೆ
ನಮ್ಮ ವರಿಷ್ಠರಲ್ಲಿ ಮನವಿ ಮಾಡಿಕೊಳ್ಳೋಣ ಈ ಸಂದರ್ಭದಲ್ಲಿ ಇರ್ತಕ್ಕಂಥ ಮಾತನ್ನು ಹೇಳ್ತಾ ಇವತ್ತೇನು ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ನಮ್ಮ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತ್ ರವಿಕುಮಾರ್, ಮುಖಂಡ ಬಿಳಿ ಲೋಕೇಶ್, ಪಾಲಿಕೆ ಸದಸ್ಯರಾದ ಧರಣೇಂದ್ರ ಕುಮಾರ್, ಮಂಜುನಾಥ್ ಇತರರು ಹಾಜರಿದ್ದರು. ಸಿಎಂ ಕುಮಾರಸ್ವಾಮಿಗೆ ಶುಭ ಕೋರಿದರು. ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಸರ್ಕಾರ ಉದ್ಯೋಗ ನೀಡಬೇಕು ಎಂದು ಲೇಖಕಿ ಅನ್ನಪೂರ್ಣ ವೆಂಕಟ ನಂಜಪ್ಪ ಒತ್ತಾಯಿಸಿದರು. ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದವರಿಗೆ ಉದ್ಯೋಗ ನೀಡುವಂತಹ ಕಾರ್ಯವನ್ನು ಸರ್ಕಾರ ಮಾಡಬೇಕಿದೆ ಎಂದು ಹಿರಿಯ ಲೇಖಕಿ ಹಾಗೂ ಕಿತ್ತೂರಾಣಿ ಜನ್ಮ ಪ್ರಶಸ್ತಿ ಪುರಸ್ಕೃತರಾದ ಅನ್ನಪೂರ್ಣಮ್ಮ ವೆಂಕಟ ನಂಜಪ್ಪ ಒತ್ತಾಯಿಸಿದರು. ತುಮಕೂರಿನ ಕನ್ನಡ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಅನ್ನಪೂರ್ಣ ವೆಂಕಟ ನಂಜಪ್ಪ ಮಾತನಾಡಿದರು. ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣಿಗಳು ಪೊಳ್ಳು ಆಶ್ವಾಸನೆ ನೀಡುವ ಮೂಲಕ ಮತ ಪಡೆದು ಆ ನಂತರ ಮರೆತು ಬಿಡುವ ಮನೋಭಾವ ಜಾಸ್ತಿ ಆಗುತ್ತಿದೆ ಎಂದರು. ರಾಜ್ಯದಲ್ಲಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕನ್ನಡದಲ್ಲಿ ಓದಿದವರಿಗೆ ಉದ್ಯೋಗ ನೀಡುತ್ತೇವೆಂದು ಯಾವ ಸರ್ಕಾರವೂ ಹೇಳುತ್ತಿಲ್ಲವೆಂದು ಹೇಳಿದರು. ಕನ್ನಡ ಭಾಷೆಯಲ್ಲಿ ವ್ಯಾಸಂಗ ಮಾಡಿದರೆ ಮುಂದೆ ಉದ್ಯೋಗಕ್ಕೆ ಕುತ್ತು ಬರುತ್ತದೆ ಎಂಬ ಕಾರಣಕ್ಕೆ ಇಂಗ್ಲಿಷ್ ಭಾಷೆಯತ್ತ ವಾಲುತ್ತಿದ್ದಾರೆ ಎಂದರು. ಗ್ರಾಮೀಣ ಪ್ರದೇಶದವರಿಂದ ಕನ್ನಡ ಭಾಷೆ ಉಳಿದಿದೆ, ನಗರ ಪ್ರದೇಶದಲ್ಲಿ ಆಂಗ್ಲ ವ್ಯಾಮೋಹ ಜಾಸ್ತಿಯಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಸರ್ಕಾರವು ಮೊದಲನೇ ತರಗತಿಯಿಂದಲೇ ಇಂಗ್ಲಿಷ್ಗೆ ಆದ್ಯತೆ ನೀಡುವ ಮೂಲಕ ಕನ್ನಡ ಶಾಲೆಯನ್ನು ಮುಚ್ಚುವತ್ತ ಆಸಕ್ತಿ ವಹಿಸುತ್ತಿದೆ ಎಂದರು. ಆದರೆ ನಾನು ಗಮನಿಸಿದಂತೆ ಯಾವುದೇ ಸರ್ಕಾರ ಕನ್ನಡದಲ್ಲಿ ಓದಿದಂತಹ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿಯೇ ಓದಿದಂತಹ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಕೊಡ್ತೀವಿ, ಕನ್ನಡವನ್ನ ಅನ್ನದ ಭಾಷೆಯನ್ನಾಗಿ ಮಾಡ್ತೀವಿ, ಕನ್ನಡದಲ್ಲೇ ಪೂರ್ತಿ ಓದೋಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅನ್ನುವ ಭರವಸೆಯನ್ನ ಯಾಕೂ ಕೊಟ್ಟಿಲ್ಲ. ಇದು ನಿಜಕ್ಕೂ ವಿಷಾದನೀಯ. ನಾವು ಹೇಳ್ತೀವಿ ವಿದ್ಯಾರ್ಥಿಗಳನ್ನ ಕನ್ನಡ ಮಾಧ್ಯಮದಲ್ಲೇ ಓದಿಸಿ ಅಂತ, ಆದ್ರೆ ಓದಿಸಿದ್ರೆ ಮುಂದೇನು? PUCವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿದವರು ಮುಂದೆ ಓದುವಂತಹ ಅವಕಾಶಗಳು ನಮ್ಮಲ್ಲಿ ಇಲ್ಲ. ಕನ್ನಡದಲ್ಲೇ ಉನ್ನತ ಶಿಕ್ಷಣವನ್ನ ಓದುವ ಮಾಡುವಂತಹ ಅವಕಾಶ ಲಭಿಸುವವರೆಗೆ ಈ ಒಂದು ನಮ್ಮ ಉದ್ದೇಶ ಪೂರ್ಣ ಆಗದಿಲ್ಲ. ಇವತ್ತಿನ ದಿವಸ ಬಹುಮಾನ ವಿಜೇತರನ್ನು ನೋಡಿದಾಗ ಹೆಚ್ಚು ವಿದ್ಯಾರ್ಥಿನಿಯರು ಗ್ರಾಮೀಣ ವಿದ್ಯಾರ್ಥಿಗಳೇ ಆಗಿದ್ದಾರೆ ನಿಜವಾಗಿಯೂ. ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ಬಾಹ ರಮಕುಮಾರಿ ಮಾತನಾಡಿ, ಕನ್ನಡ ಅನ್ನದ ಭಾಷೆ ಆಗಬೇಕು, ಸರ್ಕಾರವು ಈ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಬೇಕೆಂದು ಹೇಳಿದರು. ಕನ್ನಡದ ಮನಸ್ಸನ್ನ ಕಟ್ಟುವ ಕೆಲಸ ಆಗಬೇಕೆಂದು ರಾಮಕುಮಾರಿರವರು ಪ್ರತಿಪಾದಿಸಿದರು. ಎಸ್ಎಸ್ಎಲ್ಸಿಯಲ್ಲಿ ಕನ್ನಡ ಭಾಷೆಯಲ್ಲಿ 100ಕ್ಕೂ ಹೆಚ್ಚು ಅಂಕ ಪಡೆದ ಜಿಲ್ಲೆಯಲ್ಲಿ 347ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದು ಪಿಯುಸಿಯಲ್ಲಿ ಕೇವಲ 5 ವಿದ್ಯಾರ್ಥಿಗಳು ಮಾತ್ರ 100ಕ್ಕೂ ಹೆಚ್ಚು ಅಂಕ ಪಡೆದವರೆಂದು ಹೇಳಿದರು. ಯಾವುದೇ ರಾಜ್ಯ ಅಥವಾ ದೇಶಕ್ಕೆ ಹೋದರೆ ಆ ರಾಜ್ಯದವರೆಂದು ಯಾರೂ ಹೇಳುವುದಿಲ್ಲ, ಕನ್ನಡದವರು ಕರ್ನಾಟಕದವರೆಂದು ಹೇಳುತ್ತಾರೆಂದು ತಿಳಿಸಿದರು. ಕನ್ನಡದಲ್ಲಿ 100ಕ್ಕೂ ಹೆಚ್ಚು ಅಂಕ ಪಡೆದ ಜಿಲ್ಲೆಯ 347 ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ಅದು ನಮ್ಮ ಮಾತೃಭಾಷೆ, ಮಾತೃ ಸಂಸ್ಕೃತಿ, ನಮ್ಮ ತನ, ನಮ್ಮ ನೆಲ, ಇದು ಮಣ್ಣಿನ ವಾಸನೆ ಅಂತೆಲ್ಲ ಹೇಳ್ತೀವಲ್ಲ, ಅವೆಲ್ಲವೂ ಕೂಡ ನಮ್ಮ ವ್ಯಕ್ತಿತ್ವದ ಒಂದು ಭಾಗ ಆಗಿರುತ್ತದೆ. ಆ ಭಾಗವನ್ನ ಅದಾಗೆ ಉಳಿಸ್ಬೇಕು, ಅದು ಕನ್ನಡದ ಅಸ್ಮಿತೆಯನ್ನ ಉಳಿಸ್ಕೋಬೇಕು. ಆ ಅಸ್ಮಿತೆ ಅನ್ನುವಂಥದ್ದು ಯಾರು ನಾಶ ಮಾಡೋಕ್ಕಾಗದೇ ಇರುವಂಥದ್ದು, ಅವಿನಾಶಿ ಆದಂಥದ್ದು, ಅದನ್ನ ಉಳಿಸಿಕೊಳ್ಳುವ ದಿಕ್ಕಿನಲ್ಲಿ ಇವೆಲ್ಲ ಕನ್ನಡದ ಬಗ್ಗೆ ಕನ್ನಡ ಪರವಾದ ಒಂದು ಎಲ್ಲೋ ಒಂದು ಕಡೆ ಮನಸ್ಸಿನ ಮೂಲೆಯಲ್ಲಿ ಕಾಳಜಿನ ಇಟ್ಕೊಂಡು ಎಲ್ಲರೂ ಕನ್ನಡವನ್ನ ಮಾತನಾಡುವ ಮೂಲಕ ಇನ್ನೊಬ್ಬರಿಗೆ ಕಲಿಸುವ ಮೂಲಕ ಕನ್ನಡತ್ವವನ್ನ ಸಾರುವ ಮೂಲಕ ಕನ್ನಡವನ್ನು ಬೆಳೆಸಬೇಕು ಅನ್ನೋದು ಈ ಎರಡು ನಮ್ಮ ಉದ್ದೇಶ ಇರುವಂತದ್ದು. ಆ ಕಾರಣಕ್ಕೆ ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸೋದಕ್ಕೆ ಕಾರಣ ಆಗಿರುವಂತದ್ದು. ಇದೇ ವೇಳೆ ಲೇಖಕಿ ಅನ್ನಪೂರ್ಣ ವೆಂಕಟ ನಂಜಪ್ಪ, ಪಾಲಿಕೆ ಸದಸ್ಯರಾದ ಟಿಎಂ ಮಹೇಶ್ ಕುಮಾರ್, ಗಿರಿಜಾ, ವಿಎಸ್ ಧನಿಯ ಕುಮಾರ್ ಅವರನ್ನ ಸನ್ಮಾನಿಸಲಾಯಿತು. ಹೈಕೋರ್ಟ್ ವಕೀಲ ಎಬಿ ಕುಮಾರಸ್ವಾಮಿ, ತಾಲೂಕು ಕಸಬಾ ಅಧ್ಯಕ್ಷೆ ಶೈಲಾ ನಾಗರಾಜ ಸೇರಿದಂತೆ ವಿವಿಧ ತಾಲೂಕು ಕಸಬಾ ಅಧ್ಯಕ್ಷರುಗಳು, ಜಿಲ್ಲಾ ಕಸಬಾ ಕೋಶಾಧ್ಯಕ್ಷ ಬಿ ಮರುಳಯ್ಯ, ಗೌರವ ಕಾರ್ಯದರ್ಶಿಗಳಾದ ಕೆ ರವಿಕುಮಾರ್, ಹೆಚ್ ಗೋವಿಂದಯ್ಯ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ರು. ಜಿಲ್ಲೆಯ ಎಲ್ಲೆಡೆಯಿಂದ 100 ವಿದ್ಯಾರ್ಥಿಗಳು ಹಾಗೂ ಪೋಷಕರು ಆಗಮಿಸಿದ್ರು. ತುಮಕೂರಿನಲ್ಲಿ ಜಿಎಸ್ಟಿ ವಾರ್ಷಿಕ ಸಲ್ಲಿಕೆ ಕುರಿತು ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ತುಮಕೂರಿನಲ್ಲಿ ಟ್ಯಾಕ್ಸ್ ಅಸೋಸಿಯೇಷನ್ ವತಿಯಿಂದ ಜಿಎಸ್ಟಿ ವಾರ್ಷಿಕ ಸಲ್ಲಿಕೆ ಕುರಿತು ಕಾರ್ಯಾಗಾರ ನಡೆಯಿತು. ಚಾರ್ಟರ್ಡ್ ಅಕೌಂಟ್ಸ್ನ ಸುಬ್ರಹ್ಮಣ್ಯರವರು ಜಿಎಸ್ಟಿಯ 9C ಬಗ್ಗೆ ಸುದೀರ್ಘವಾಗಿ ಮಾಹಿತಿ ನೀಡಿದ್ರು. 2 ಕೋಟಿಗೂ ಹೆಚ್ಚು ವಹಿವಾಟು ನಡೆಸುವ ಪ್ರತಿಯೊಬ್ಬರೂ ಜಿಎಸ್ಟಿಯ ನಮೂನೆಯನ್ನು ಭರ್ತಿ ಮಾಡಬೇಕು, ಜಿಎಸ್ಟಿಯಲ್ಲಿರುವ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಮುಂದಾಗಬೇಕೆಂದು ಹೇಳಿದ್ರು. ಐಪಿಆರ್ ಯೂಸ್ ಮಾಡೋದಕ್ಕೆ ಅದಕ್ಕೆ ಎಲ್ಲ ಕೊಡ್ತೀವಿ, ಸರಿಯಾದ ಗೌರ್ಮೆಂಟ್ ಅದು ಪೇ ಮಾಡಬೇಕು, ಗೌರ್ಮೆಂಟ್ ರಾಯಲ್ಟಿ ಪೇ ಮಾಡ್ತೀವಿ, ಅದನ್ನ ಜಿ ಎಸ್ ಟಿ ಬರುತ್ತಾ?
ಆ ಸೇಮ್ ಅಪ್ಲೈ ಆಗುತ್ತೆ. ಯಾಕೆ? ಬಿಕಾಸ್ ಸರ್ವಿಸಸ್ ಪ್ರೊವೈಡೆಡ್ ಬೈ ಗವರ್ನಮೆಂಟ್ ಟು ಬಿಸ್ನೆಸ್ ಎಂಟಿಟೀಸ್, ರಿಜಿಸ್ಟರ್ಡ್ ಬಿಸ್ನೆಸ್ ಎಂಟಿಟೀಸ್ ಇಸ್ ಲಯಬಲ್ ಅಂಡರ್ ಆರ್ ಜಿಆರ್ ಪೇ ದ ಟ್ಯಾಕ್ಸಸ್. ಆರ್ ಓ ಸಿ ಫೀಸ್ ಪೇ ಮಾಡ್ತೀವಲ್ಲ ನಾವು ಕಂಪನೀಸ್ದು, ಫೈಲಿಂಗ್ ಫೀಸು, ಫಾರ್ಮ್ಸ್ದು, ಪೆನಲ್ಟೀಸು ಎಲ್ಲ ಪೇ ಮಾಡ್ತೀವಿ. ಅದೇನಾಗುತ್ತೆ? ಅದು ಇಸ್ ಇಟ್ ನಾಟ್ ಎ ಸರ್ವಿಸ್ ಗಿವನ್ ಬೈ ಗವರ್ನಮೆಂಟ್? MCA, ರಿಜಿಸ್ಟರ್ ಆಫ್ ಕಂಪನೀಸ್, MCA is providing the services of maintaining my database in the software, for that you are giving the filing fees, form fees, ಎಲ್ಲ ನಾನು ಕೊಡ್ತಿರೋದು. ಇಸ್ ಇಟ್ ನಾಟ್ ಎ ಸರ್ವಿಸ್ ಗಿವನ್ ಬೈ ಗವರ್ಮೆಂಟ್ ಟು ಮೀ? ಅದ್ರ ಮೇಲೆ ರಿವರ್ಸ್ ಚಾರ್ಜ್ ಪೇ ಮಾಡಬೇಕಾಗುತ್ತೆ. ಕ್ವಾರಿ ಕ್ವಾರಿ ತಗೊಳ್ಳೋದಕ್ಕೆ ಅಲ್ಲಿ ರಾಯಲ್ಟಿ ಒಂದೊಂದು ಲೋಡ್ಗೆ ಎಷ್ಟಿಷ್ಟು ಅಂತ ಕಟ್ತೀವಿ. ವಾಟ್ ಇಸ್ ದಟ್ ಬೇಸಿಕಲಿ? ವಾಟ್ ಇಸ್ ದ ಗವರ್ಮೆಂಟ್ ಗಿವಿಂಗ್ ಯು? ಟ್ಯಾಕ್ಸ್ ಅಸೋಸಿಯೇಷನ್ ಜಿಲ್ಲಾ ಅಧ್ಯಕ್ಷ ಟಿಎಲ್ ಸುರೇಶ್, ಸಂಘದ ರಾಜ್ಯ ಕಾರ್ಯದರ್ಶಿ ಎಸ್ ಪ್ರಕಾಶ್, ರಾಜ್ಯ ಖಜಾಂಚಿ ಗಣೇಂದ್ರ, ಕೆಜಿ ಸುರೇಶ್ ಸೇರಿದಂತೆ ಪ್ರಮುಖರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ತುಮಕೂರಿನಲ್ಲಿ ಕಲೆ ಚಿತ್ರಕಲೆ ಕುರಿತು ಕಾರ್ಯಾಗಾರವನ್ನು ಶಿಕ್ಷಕರಿಗೆ ಆಯೋಜಿಸಲಾಗಿತ್ತು. ತುಮಕೂರಿನ ರವೀಂದ್ರ ಕಲಾನಿಕೇತನದಲ್ಲಿ ಕತೆ ಹೇಳುವುದು, ಕಲೆ, ಚಿತ್ರಕಲೆ, ಒರಿಗಾಮಿ ಕುರಿತು ಕಾರ್ಯಾಗಾರವನ್ನು ಶಿಕ್ಷಕರಿಗೆ ಆಯೋಜಿಸಲಾಗಿತ್ತು. ಹಾಲಿಡೇಸ್ ಟೀಚಿಂಗ್ ಅಂಡ್ ಕನ್ಸಲ್ಟೆನ್ಸಿ ಬೆಂಗಳೂರು ಮತ್ತು ಎಕ್ಸ್ಟೆಂಟ್ ನರ್ಸರಿ ಟೀಚರ್ಸ್ ಟ್ರೈನಿಂಗ್ ಅಕಾಡೆಮಿ ವತಿಯಿಂದ ಹಮ್ಮಿಕೊಳ್ಳಲಾದ ಕಾರ್ಯಾಗಾರವನ್ನು ಪದವಿಪೂರ್ವ ಶಿಕ್ಷಣ ಇಲಾಖೆ ನಿವೃತ್ತಿ ಜಂಟಿ ನಿರ್ದೇಶಕ ಸೈಯದ್ ಕಲ್ಲಂದರ್ ಉದ್ಘಾಟಿಸಿದರು. ಬಾಪೂಜಿ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಎಂ ಬಸವಯ್ಯ, ನಿವೃತ್ತ ಜಂಟಿ ನಿರ್ದೇಶಕ ಕೃಷ್ಣಮೂರ್ತಿ, ಪ್ರಾಚಾರ್ಯ ಯುಐ ಖಲೀಲ್ ಅಹಮದ್ ಶರೀಫ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಶಿಕ್ಷಣ ತಜ್ಞೆ ಎನ್ ಆಶಾದೇವಿರವರು ವಿಶೇಷ ಉಪನ್ಯಾಸ ನೀಡಿ ವಿಶೇಷಾಂಕ ಬಿಡುಗಡೆ ಮಾಡಿದರು. ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ರಾಜ್ಯಮಟ್ಟದ ಕಬಡ್ಡಿ ಪಂದ್ಯಾವಳಿಗೆ ಚಾಲನೆ ನೀಡಲಾಯಿತು. ಕ್ರೀಡೆ ಆಡುವುದು ಸೋಲು ಗೆಲುವಿಗಷ್ಟೇ ಅಲ್ಲ, ಮನುಷ್ಯನ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತದೆ. ಹಾಗಾಗಿ ಪ್ರತಿಯೊಬ್ಬರು ಒಂದಲ್ಲ ಒಂದು ಕ್ರೀಡೆಯಲ್ಲಿ ಆಸಕ್ತಿ ಬೆಳೆಸಿಕೊಳ್ಳಬೇಕು ಎಂದು ಬೆಂಗಳೂರು ಪದವಿಪೂರ್ವ ಕಾಲೇಜು ಶಿಕ್ಷಣ ಇಲಾಖೆ ಕ್ರೀಡಾ ಶಾಖೆ ಸಹಾಯಕ ನಿರ್ದೇಶಕಿ ಗಾಯತ್ರಿ ರೆಡ್ಡಿ ಹೇಳಿದರು. ತುಮಕೂರು ನಗರದ ಬಿಎಚ್ ರಸ್ತೆಯ ಸರ್ಕಾರಿ ಪದವಿಪೂರ್ವ ಕಾಲೇಜು ಮೈದಾನದಲ್ಲಿ ಪದವಿಪೂರ್ವ ಶಿಕ್ಷಣ ಇಲಾಖೆ, ಶ್ರೀ ಸಿದ್ದಗಂಗಾ ಮಹಿಳಾ ಪದವಿಪೂರ್ವ ಕಾಲೇಜು ಹಾಗೂ ಜಿಲ್ಲಾ ಪದವಿಪೂರ್ವ ಕಾಲೇಜುಗಳ ಪ್ರಾಂಶುಪಾಲರು, ಉಪನ್ಯಾಸಕರು, ದೈಹಿಕ ಶಿಕ್ಷಣ ಉಪನ್ಯಾಸಕರು ಮತ್ತು ಬೋಧಕೇತರ ಸಂಘಗಳ ಸಹಯೋಗದಲ್ಲಿ ಏರ್ಪಡಿಸಿದ್ದ 2018-19 ಸಾಲಿನ ಪದವಿಪೂರ್ವ ಕಾಲೇಜುಗಳ ರಾಜ್ಯಮಟ್ಟದ ಕಬಡ್ಡಿ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿ, ಕ್ರೀಡೆಗಳಿಂದ ಮನಸ್ಸು ಉಲ್ಲಾಸಭರಿತವಾಗುತ್ತದೆ, ಜಂಜಾಟದಿಂದ ಹೊರ ಬರಬಹುದು, ಸದೃಢ ದೇಹ ಮತ್ತು ಸದೃಢ ಮನಸ್ಸು ನಿರ್ಮಾಣಗೊಳ್ಳುತ್ತದೆ, ಕ್ರೀಡೆಗಳಿಂದ ದೇಶಗಳ ಉತ್ತಮ ಬಾಂಧವ್ಯ ವೃದ್ಧಿಯಾಗುತ್ತದೆ ಎಂದರು. ರಾಜ್ಯಮಟ್ಟದ ಕಬಡ್ಡಿ ಪಂದ್ಯಾವಳಿಯ ಜಿಲ್ಲಾ ಸಂಚಾಲಕ ಟಿಆರ್ ಬಸವರಾಜ್ ಮಾತನಾಡಿ, ತಮಗೆ ಹೆಚ್ಚು ಇರುವ ಕ್ರೀಡೆಯಲ್ಲಿ ನಿತ್ಯ ತೊಡಗಿಸಿಕೊಳ್ಳುವ ಮೂಲಕ ಆರೋಗ್ಯ ವೃದ್ಧಿಸಿಕೊಳ್ಳಬೇಕು. ಕ್ರೀಡೆ ಉತ್ತಮ ನಾಗರಿಕರನ್ನು ನಿರ್ಮಾಣ ಮಾಡುವ ಮಾರ್ಗವಾಗಿದೆ. ಕ್ರೀಡಾ ಮತ್ತು ಆರೋಗ್ಯ ಒಂದು ನಾಣ್ಯದ ಎರಡು ಮುಖವಿದ್ದಂತೆ, ಎಲ್ಲರಿಗೂ ಆರೋಗ್ಯದ ಬಗ್ಗೆ ಮಾರ್ಗದರ್ಶನ ಮಾಡುವ ವೈಜ್ಞಾನಿಕ ಕ್ರಮವೇ ಕ್ರೀಡೆ ಎಂದರು. ಯಶಸ್ವಿ ಆಗೋದಕ್ಕೆ ಬಹಳ ಶ್ರಮ ವಹಿಸಿ ಈ ಒಂದು ಕ್ರೀಡಾಕೂಟದ ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ, ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಒಂದು ಕ್ರೀಡಾಕೂಟದಲ್ಲಿ ನಮಗೆ ಹೆಚ್ಚಿನದಾಗಿ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಕಾಲೇಜಿನ ಪ್ರಾಂಶುಪಾಲರಿಗೂ ಸಹ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನನ್ನ ಹೆಸರು ಟಿ ಆರ್ ಬಸವರಾಜ್ ಅಂತ, ನಾನು ಈ ಕ್ರೀಡಾಕೂಟದ ಸಂಚಾಲಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇದು ಸುಮಾರು 3 ದಿವಸಗಳ ಕಾಲ ಈ ಕ್ರೀಡಾಕೂಟ ನಡೀತದೆ. ಸುಮಾರು 32 ಜಿಲ್ಲೆಯಿಂದ 32 ಬಾಲಕಿಯರ ಹಾಗೂ ಬಾಲಕರ ತಂಡಗಳು, ಒಟ್ಟು 64 ತಂಡಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾವೆ. ಸುಮಾರು 19 ವರ್ಷದೊಳಗಿನ ಈ ಕ್ರೀಡಾಪಟುಗಳು ಬಹಳ ಯಶಸ್ವಿ ಹುಮ್ಮಸ್ಸಿನಿಂದ ಭಾಗವಹಿಸಿದ್ದಾರೆ, ಎಲ್ಲರೂ ಬಹಳ ಸಹಕಾರ ನೀಡಿಕೊಂಡು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ತುಮಕೂರಿನಲ್ಲಿ ಕ್ರೀಡಾಪಟುಗಳು ಬಹಳ ನಮ್ಮ ಕಬಡ್ಡಿಗೆ ಬಹಳ ಇಷ್ಟಪಟ್ಟು, ಈ ಜಿಲ್ಲೆಯಲ್ಲಿ ಅನೇಕ ಹಿರಿಯ ಕ್ರೀಡಾಪಟುಗಳಿದ್ದಾರೆ, ಅವರೆಲ್ಲರೂ ಸಹ ಈ ಕ್ರೀಡಾಕೂಟವನ್ನು ಇದೇ ತುಮಕೂರಿನಲ್ಲಿ ಮಾಡಬೇಕು ಅಂದರು. ಬಹಳ ಯಶಸ್ವಿಯಾಗಿ ಈ ಕ್ರೀಡಾಕೂಟ ನಡೆಸಬೇಕು ಅಂತ ಹೇಳಿ ಎಲ್ಲರೂ ಸಹ ನಮ್ಮಲ್ಲಿ ಭಾಗವಹಿಸಿ ನಮಗೆ ಉತ್ತೇಜವನ್ನು ನೀಡಿ ಈ ಒಂದು ಮ್ಯಾಟ್ ಮೇಲೆ ಪ್ರಪ್ರಥಮವಾಗಿ ನಾವು ಈ ಭಾಗವಹಿಸಿದ್ದೇವೆ. ಆಧುನಿಕತೆಯ ಪ್ರಭಾವಕ್ಕೆ ಸಿಲುಕಿರುವ ಯುವಜನತೆ ಕ್ರೀಡೆ ಕಡೆಗಣಿಸುತ್ತಿರುವುದು ಒಂದೆಡೆಯಾದರೆ ಶಿಕ್ಷಣದ ಹಂತಕ್ಕೆ ಕ್ರೀಡೆ ಸೀಮಿತವಾಗುತ್ತಿದೆ. ಸಾಮಾಜಿಕ ಜಾಲತಾಣಗಳಿಂದ ಹೊರಬಂದು ಕ್ರೀಡಾ ಕ್ಷೇತ್ರದ ಬೆಳವಣಿಗೆಗೆ ಯುವಶಕ್ತಿ ಮುಂದಾಗಬೇಕು ಎಂದು ಕಿವಿಮಾತು ಹೇಳಿದರು. ಹಿರಿಯ ಕ್ರೀಡಾಪಟು ಪ್ರದೀಪ್ ಕುಮಾರ್ ಮಾತನಾಡಿ, ತುಮಕೂರು ನಗರದಲ್ಲಿ ನಡೆಯುತ್ತಿರುವ ರಾಜ್ಯಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿರುವ ಎಲ್ಲ ಕ್ರೀಡಾಪಟುಗಳಿಗೆ ಯಾವುದೇ ತೊಂದರೆಯಾಗದಂತೆ ಉತ್ತಮ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಕಬಡ್ಡಿ ಪಂದ್ಯಾವಳಿ ತುಮಕೂರಿನಲ್ಲಿ ನಡೆಯುತ್ತಿರುವುದು ಸಂತಸದ ವಿಚಾರ ಎಂದರು.
ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕಿ ಎಸ್ ನಾಗರತ್ನಮ್ಮ, ಪಾಲಿಕೆ ಸದಸ್ಯೆ ಗಿರಿಜಾ ಧನಿಯಾಕುಮಾರ್, ಕೆಬಿ ಜಯಣ್ಣ, ಸಿದ್ದಲಿಂಗಪ್ಪ ಇತರರು ಇದ್ದರು. ಇನ್ನು ಪಂದ್ಯಾವಳಿಯಲ್ಲಿ ರಾಜ್ಯದ ವಿವಿಧೆಡೆಗಳಿಂದ 64 ತಂಡ ಭಾಗವಹಿಸಿದ್ದವು. 32 ಬಾಲಕರ ತಂಡ, 32 ಬಾಲಕಿಯರ ತಂಡ ಭಾಗವಹಿಸಿ ಪ್ರಶಸ್ತಿಗಾಗಿ ಸೆಣಸಾಡಿದ್ವು. ಹಲವು ಪಂದ್ಯಗಳು ನೋಡುಗರ ಗಮನ ಸೆಳೆದವು. ಚಿಕ್ಕನಾಯಕನಹಳ್ಳಿಯಲ್ಲಿ ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್ ಗ್ರಾಹಕರಿಗೆ ಸ್ಪಂದಿಸುತ್ತಿಲ್ಲವೆಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾನೇಜರ್ ಅವರು ಗ್ರಾಹಕರ ಜೊತೆ ಸೌಜನ್ಯದಿಂದ ನಡೆದುಕೊಳ್ಳುವುದಿಲ್ಲ ಹಾಗೂ ಸರಿಯಾದ ಮಾಹಿತಿಯನ್ನು ಗ್ರಾಹಕರಿಗೆ ನೀಡುವುದಿಲ್ಲ ಎಂದು ಕಾಂಗ್ರೆಸ್ ವಕ್ತಾರ ಕೆಜಿ ಕೃಷ್ಣೇಗೌಡ ಆರೋಪಿಸಿದರು. ನೂರಾರು ಜನ ರೈತರು ಹಾಗೂ ಸಾರ್ವಜನಿಕರು ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಕೊಳ್ಳಲು ಬಿಸಿಲಿನಲ್ಲಿ ಕ್ಯೂ ನಿಂತುಕೊಂಡು ಪರದಾಡುತ್ತಿದ್ದುದನ್ನು ಸರಿಪಡಿಸುವಂತೆ ಮ್ಯಾನೇಜರ್ ಬಳಿ ಮನವಿ ಸಲ್ಲಿಸಲು ಹೋದರೆ ಸರಿಯಾದ ಮಾಹಿತಿ ನೀಡುವುದನ್ನು ಬಿಟ್ಟು ಅಧಿಕಾರದ ದರ್ಪ ತೋರುತ್ತಾರೆ. ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸಲು ಬೆಳಗ್ಗೆಯಿಂದ ಕಾಯ್ದು ಕುಳಿತಿರುವ ಜನರ ತೊಂದರೆ ಇವರಿಗೆ ತಿಳಿಯದಾಗಿದೆ. ಇವರನ್ನ ಕೂಡಲೇ ವರ್ಗಾವಣೆ ಮಾಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಾಜಿ ಪುರಸಭೆ ಅಧ್ಯಕ್ಷ ಸಿಡಿ ಚಂದ್ರಶೇಖರ್ ಮಾತನಾಡಿ, ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸಿಕೊಳ್ಳುವುದು ಸಾರ್ವಜನಿಕರಿಗೆ ಒಂದು ದೊಡ್ಡ ಕೆಲಸವಾಗಿದೆ. ಕೆಲಸ ಕಾರ್ಯ ಬಿಟ್ಟು ಬಂದು ಬ್ಯಾಂಕ್ಗಳ ಮುಂದೆ ಬಿಸಿಲಿನಲ್ಲಿ ನಿಂತುಕೊಂಡಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಆಧಾರ್ ತಿದ್ದುಪಡಿ ಮಾಡಲು ಬೇರೆ ಸೂಕ್ತ ಸ್ಥಳ ನೀಡಬೇಕು ಎಂದು ಆಗ್ರಹಿಸಿದರು. ಬಳಿಕ ಹೋಗ್ಬೇಕು ಅಂದ್ರೆ ಅಸಹ್ಯ ಅನ್ಸುತ್ತೆ. ಯಾಕೆಂತಂದ್ರೆ ಅಲ್ಲಿರೋ ವೋಟರ್ಸ್ ಸರಿಯಾಗಿ ಯಾವುದೇ ಒಂದು ಗ್ರಾಹಕರಿಗಾಗಿ ಮ್ಯಾನೇಜರ್ ಇಂದ ಹಿಡಿದು ಕೆಳಗಂತದವರೆಗಿನ ಎಲ್ಲ ನೌಕರರು ಅಷ್ಟೇ ರೆಸ್ಪಾನ್ಸ್ ಮಾಡಲ್ಲ. ಬೆಳಗಿಂದ ಯಾವುದೇ ಒಂದು ಸಣ್ಣದ ಒಂದು ಚೆಕ್ ಹಾಕ್ಬೇಕಾಗಿ ಒಂದು 500 ರೂಪಾಯಿ ಅಮೌಂಟ್ ತಗೋಬೇಕು ಅಂತಂದ್ರು 1.5 ಗಂಟೆಯಿಂದ 2 ಗಂಟೆ ಒಟ್ಟಲ್ಲಿ ಒಂದು ದಿವಸ ಪೂರ್ತಿ ಕಳೆಯಬೇಕಾದ ಸ್ಥಿತಿ ಈ ಬ್ಯಾಂಕಲ್ಲಿದೆ. ಯಾರು ರೆಸ್ಪಾನ್ಸ್ ಮಾಡಲ್ಲ. ಆಮೇಲೆ ಅವ್ರಿಗೆ ಎಷ್ಟಿಂದಾಗ ಏನು ಅಂತಂದ್ರೆ ಅವ್ರಿಗೆ ಭಾಷೆ ಗೊತ್ತಿಲ್ಲ. ಭಾಷೆ ಗೊತ್ತಿಲ್ಲದವ್ರು ಅಲ್ಲಿ ಒಳಗಿದ್ದಾರೆ. ಭಾಷೆ ಗೊತ್ತಿಲ್ಲದಂಥ ವ್ಯಕ್ತಿಗಳಿದ್ದಾರೆ. ಅವ್ರಿಗೆ ನಾವು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಹೇಳೋದು ನಮ್ಗೆ ಅರ್ಥ ಆಗಲ್ಲ ಅಂತ ಸ್ಥಿತಿ ಈ ಬ್ಯಾಂಕಲ್ಲಿ ಬಂದಿದೆ. ಅದರಿಂದ ದಯವಿಟ್ಟು ಸರ್ಕಾರದವರು ಯೋಚನೆ ಮಾಡಿ ಇದು ಮಾಡಿ ಭಾಷೆ ಗೊತ್ತಿರೋಂಥ ವ್ಯಕ್ತಿಗಳನ್ನ ಇಲ್ಲಿಗೆ ಅಪಾಯಿಂಟ್ ಮಾಡ್ಬೇಕಾಗಿ ಕೇಳ್ಕೊಂತೀವಿ. ಇಲ್ಲಿರೋರ್ನ ಕೆಲವ್ರನ್ನ ಚೇಂಜ್ ಮಾಡಿ ನಮಗೆ ಭಾಷೆ ಗೊತ್ತಿರೋಂಥವ್ರನ್ನ ಇಲ್ಲಿ ಹಾಕೊಡ್ಬೇಕಾಗಿ ಕೇಳ್ಕೊಂಡು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನಲ್ಲಿ ವ್ಯವಹಾರ ನಡೆಸಲು ತುಂಬಾ ಕಷ್ಟವಾಗಿದೆ. ಒಂದು ಸಣ್ಣ ಕೆಲಸಕ್ಕೂ ಗಂಟೆ ಗಂಟಲೇ ಕಾಯಬೇಕು. ಸಿಬ್ಬಂದಿಗೆ ಆಡಳಿತ ಭಾಷೆ ಕನ್ನಡ ಬರುವುದಿಲ್ಲ. ಇದರಿಂದ ಸಾರ್ವಜನಿಕರು ಬ್ಯಾಂಕ್ ವ್ಯವಹಾರ ನಡೆಸಲು ತಿಳಿದವರ ಆಶ್ರಯ ಪಡೆಯಬೇಕಾಗಿದೆ. ವ್ಯವಹಾರದ ಮಾಹಿತಿ ಕೇಳಿದರೆ ಮ್ಯಾನೇಜರ್ ಹಾಗೂ ಸಿಬ್ಬಂದಿ ಉದಾಸೀನದ ಉತ್ತರ ನೀಡುತ್ತಿದ್ದಾರೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿ ಕೂಡಲೇ ಈ ಅವ್ಯವಸ್ಥೆ ಸರಿಪಡಿಸುವಂತೆ ಆಗ್ರಹಿಸಿದ್ದಾರೆ. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.